ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಶಿವನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ತಮ್ಮನೈಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ನೋಡಿರೋರು ವಿಸಿಟ್ ಮಾಡಿರೋರಿಗೆ. ಹೌದು, ನಾನಿವತ್ತು ಕೋಟಿಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ 12 ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ ಇಂದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಕೋಟಿಲಿಂಗಗಳ ನಾಡಾಗಿದೆ. ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅದರ ವಿಶೇಷತೆಗಳೇನು, ಈ ಸ್ಥಳದ ಮಹಿಮೆ ಏನು ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತೀನಿ. ಈ ಸ್ಥಳಕ್ಕಿರುವಂತ ಪೌರಾಣಿಕ ಮಹತ್ವ ಏನಪ್ಪಾ ಅಂತಂದ್ರೆ, ಗೌತಮ ಋಷಿಯ ಶಾಪವನ್ನು ತೊಡೆದುಹಾಕಲು ದೇವರಾಜ ಇಂದ್ರನು ಇಲ್ಲಿಗೆ ಬಂದು ಶಿವಲಿಂಗವನ್ನ ಸ್ಥಾಪಿಸಿ ಅದರ ನಂತರ ಅದನ್ನ ಪವಿತ್ರಗೊಳಿಸಿದನು ಎಂಬುದು ಇಲ್ಲಿನ ನಂಬಿಕೆಯಾಗಿದೆ. ಶಿವಲಿಂಗ ರೂಪದಲ್ಲಿ ನಿರ್ಮಿಸಲಾದ ಈ ದೇವಾಲಯ 108 ಅಡಿ ಎತ್ತರವಿದೆ. ಮುಖ್ಯ ಶಿವಲಿಂಗವನ್ನು ಹೊರತುಪಡಿಸಿ ಲಕ್ಷಾಂತರ ಶಿವಲಿಂಗವನ್ನು ಈ ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆ. ಈವರೆಗೆ ಇಲ್ಲಿ 90 ಲಕ್ಷ ಶಿವಲಿಂಗವನ್ನು ಸ್ಥಾಪಿಸಿದ್ದಾರೆ. ಇನ್ನು 10 ಲಕ್ಷ ಶಿವಲಿಂಗವನ್ನು ಸ್ಥಾಪಿಸಿದರೆ 1 ಕೋಟಿ ಶಿವಲಿಂಗ ಆಗುತ್ತೆ. ನೀವು ಸಹ ಇಲ್ಲಿಗೆ ಬಂದು ನಿಮ್ಮ ಹೆಸರಿನಲ್ಲಿ 1-3 ಅಡಿ ಉದ್ದದ ಶಿವಲಿಂಗವನ್ನು ಸ್ಥಾಪಿಸಬಹುದು. ಈಗ ದೇವಾಲಯದ ಇತಿಹಾಸನ ತಿಳ್ಕೊಳ್ಳೋಣ. ಈ ದೇವಾಲಯವನ್ನ 1980ರಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿ ಮತ್ತೆ ಅವರ ಪತ್ನಿ ವಿ ರುಕ್ಮಿಣಿ ಅವರು ನಿರ್ಮಿಸ್ತಾರಂತೆ. ಇಲ್ಲಿ ಅವರು ಒಂದು ಶಿವಲಿಂಗವನ್ನ ಸ್ಥಾಪಿಸ್ತಾರೆ, ಅದಾದ್ಮೇಲೆ 5 ಶಿವಲಿಂಗವನ್ನ ಸ್ಥಾಪಿಸ್ತಾರೆ, ನಂತರ 101, ಅನಂತರ 1001 ಶಿವಲಿಂಗವನ್ನ ಸ್ಥಾಪಿಸಲಾಯಿತು ಅಂತ ಹೇಳ್ತಾರೆ. 1 ಕೋಟಿ ಶಿವಲಿಂಗವನ್ನ ಸ್ಥಾಪಿಸಬೇಕೆಂಬುದು ಸ್ವಾಮೀಜಿಯವರ ಕನಸಾಗಿತ್ತು. ಆದರೆ ದುರದೃಷ್ಟವಶಾತ್ 2018ರಲ್ಲಿ ಅವರು ನಿಧನ ಹೊಂದ್ತಾರೆ. ಆದ್ರೂ ಅವರ ನಿರ್ಗಮನದ ನಂತರ ಸಹ ಶಿವಲಿಂಗವನ್ನ ಇಲ್ಲಿ ಇನ್ನೂ ಸ್ಥಾಪಿಸಲಾಗ್ತಾ ಇದೆ. 1994ರಲ್ಲಿ 108 ಅಡಿ ಉದ್ದದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಲಾಯಿತು. ಅಷ್ಟೇ ಅಲ್ಲ, ನಂದಿಯ ಬೃಹತ್ ಪ್ರತಿಮೆಯನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ. ನಾವು ನೋಡಿದ್ರೆ ಬ್ರಹ್ಮನಿಗೆ ಭೂಮಿ ಮೇಲೆ ತುಂಬಾ ದೇವಸ್ಥಾನಗಳಿಲ್ಲ, ನಾವು ಪೂಜೆ ಮಾಡೋದಿಲ್ಲ. ಬಟ್ ಆದ್ರೆ ಇಲ್ಲಿ ಕೋಟಿಲಿಂಗೇಶ್ವರದಲ್ಲಿ ನಾವು ತ್ರಿಮೂರ್ತಿಗಳನ್ನ ನೋಡಬಹುದು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಇಲ್ಲಿ ಬ್ರಹ್ಮನಿಗೂ ಸಹ ದೇವಸ್ಥಾನ ಇದೆ, ಅದನ್ನು ಸಹ ನಾವಿಲ್ಲಿ ನೋಡಬಹುದು. ಅದೇ ಕೋಟಿಲಿಂಗೇಶ್ವರನನ್ನು ಹೊರತುಪಡಿಸಿ ಇಲ್ಲಿ ಇನ್ನೂ ಹಲವಾರು ದೇವಾಲಯಗಳಿವೆ. ಅವೆಲ್ಲ ಯಾವಪ್ಪ ಅಂತ ಹೇಳಿ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಈಗ ದೇವಸ್ಥಾನನ ನೋಡ್ಕೊಂಡ್ ಬನ್ನಿ. ಕೆಲವೊಂದು ದೇವಸ್ಥಾನದೊಳಗಡೆ ನನಗೆ ಫೋಟೋ ತೆಗಿಯಕ್ ಬಿಟ್ಟಿಲ್ಲ, ಸೊ ಹಾಗಾಗಿ ನಾನು ಹೊರಗಡೆ ಅಷ್ಟೇ ನಿಮ್ಗೆ ತೋರಿಸ್ತೀನಿ. ಬಟ್ ಅಲ್ಲಿ ಏನೇನಿದೆ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಅಲ್ಲಿ ಹೋದಾಗ ವಿಸಿಟ್ ಮಾಡಿದ್ರೆ ನಿಮಗೂ ಸಹ ಅದು ಗೊತ್ತಾಗುತ್ತೆ. ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತಿಲ್ಲ ಅಂತಂದ್ರೆ ನಾನು ಇದ್ರದ್ದು ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಇಲ್ಲಿ ನೀವು ಯಾರಾದ್ರೂ ಏನಾದ್ರೂ ಹರಕೆ ಹೊತ್ಕೊಂಡು, ಮಕ್ಕಳಾಗಿಲ್ಲ, ಏನಾದ್ರೂ ಕಷ್ಟ ಇದೆ, ಇಲ್ಲ ನಿಮ್ದು ಏನಾದ್ರೂ ಹರಕೆ ಇದ್ರೆ ಇಲ್ಲಿ ಒಂದು ದಾರ ಕಟ್ಕೊಡ್ತಾರೆ. ಆ ದಾರನ ನೀವು ಮನ್ಸಲ್ಲಿ ಏನಾದ್ರೂ ಬೇಡ್ಕೊಂಡು ಇಲ್ಲಿ ಒಂದು ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಕಟ್ಟಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಂಬ್ತಾರೆ. ಸೊ ಇಲ್ಲಿ ನೀವು ನೋಡ್ತಿದ್ರಲ್ಲ ಅದೇ ಮರ, ಅಲ್ಲಿ ನೀವು ಕಟ್ಟಬಹುದು. ಸೊ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಬ್ರಹ್ಮನ ದೇವಸ್ಥಾನ. ಅದೊಂದ್ ಫೋಟೋ ತಗೊಂಡೆ, ಬ್ರಹ್ಮ ಸರಸ್ವತಿ ದೇವಸ್ಥಾನ, ಮತ್ತೆ ಅಲ್ಲಿ ಪಕ್ಕದಲ್ಲೇ ವಿಷ್ಣು ಮತ್ತೆ ಲಕ್ಷ್ಮಿ, ಅದರ ಪಕ್ಕದಲ್ಲಿ ಶಿವನ ದೇವಸ್ಥಾನ. ಮತ್ತೆ ನಾನು ಆಗ್ಲೇ ಇಲ್ದಂಗೆ ಹಲವಾರು ದೇವಾಲಯಗಳಿವೆ ಅಂತಂದ್ರೆ ಪಂಚಮುಖಿ, ಗಣೇಶ, ಆಂಜನೇಯ, ರಾಮ, ಲಕ್ಷ್ಮಣ, ಸೀತೆ, ಸುಬ್ರಹ್ಮಣ್ಯ ಸ್ವಾಮಿ, ಪಾಂಡುರಂಗ ಸ್ವಾಮಿ, ಅನ್ನಪೂರ್ಣೇಶ್ವರಿ, ಸಂತೋಷಿ ಮಾತಾ, ಶಿರಡಿ ಸಾಯಿಬಾಬಾ, ಶನಿ ಸಿಂಗಾಪುರದಲ್ಲಿರುವಂತ ಶನಿ ದೇವಸ್ಥಾನ ಎಲ್ಲ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಶ್ರೀ ಮಂಜುನಾಥ ಸ್ವಾಮಿ ಮೂಲ ಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಲಿಂಗನ ಇದೇ ದೇವಸ್ಥಾನದಲ್ಲಿ ಸ್ಥಾಪನೆ ಆಗಿರೋದು. ಏನಿಲ್ಲಿದೆ ಅದು ಫಸ್ಟ್ ಲಿಂಗ. ಸೊ ನೆಕ್ಸ್ಟ್ ನೀವು ಅದಾದ್ಮೇಲೆ 108 ಅಡಿ ಎತ್ತರದ ಶಿವಲಿಂಗ ಸಹ ನೀವು ಇಲ್ಲಿ ನೋಡಬಹುದು. ಅದರ ಮುಂದೆನೆ ನಂದಿ ವಿಗ್ರಹ ಸಹ ನಾವು ನೋಡಬಹುದು. ಸೊ ಈಗ ಕಂಪ್ಲೀಟ್ ದೇವಸ್ಥಾನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ.
ಸೊ ನೋಡಿದ್ರಲ್ಲ ಇದಿಷ್ಟು ಕೋಟಿಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ. ನೀವು ಯಾರಾದರೂ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಲಿಂಗ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಇದ್ರೆ ಅಲ್ಲಿ ಹೋಗಿ ಮಾಡಿಸಿ ಬರಬಹುದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಒಳ್ಳೆ ವ್ಲಾಗ್ಸ್ನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮಾಹಿತಿ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.